शबाश कुमता शबाश, ಏನ್ ಆಟ ಆಡ್ತಾ ಇದ್ದೀಯಾ? ಏನ್ ಕತೆ? ಸೂಪರ್ ಸೂಪರ್ ಸೂಪರ್, ಕಂಗ್ರಾಚುಲೇಷನ್. ಏನು ಯಾವಾಗ ಕಂಗ್ರಾಚುಲೇಟ್ ಮಾಡ್ತಾ ಇದ್ದೀಯಾ? ಮನೆಯಲ್ಲಿ ನಡೆಯುತ್ತಿರೋ ಪ್ರತಿಯೊಂದು ವಿಷಯಾನು ನಿನ್ನ ಲಾಭಕ್ಕೆ ಬಳಸ್ಕೊಂತಾ ಇದೀಯಲ್ಲ, ಅದಕ್ಕೆ ಮೆಚ್ಚದೆ ಕುಂದಾ, ಮೆಚ್ಚದೆ, ನಿನ್ನ ಬುದ್ಧಿ ಮೆಚ್ಚದೆ. ಯಾದ್ರ ಬಗ್ಗೆ ಹೇಳ್ತಾ ಇದೀಯ ನೀನು? ನೋಡು, ಅರ್ಥ ಆಗೋ ಹಾಗೆ ಮಾತಾಡು, ಇಲ್ಲ ಇಲ್ಲಿಂದ ಹೊರಡು. ಆಹಾಹಾ, ಕಳ್ಳಿ ಮಳ್ಳಿ 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 ಮಂಚಿಕ್ಕೆಷ್ಟು ಕಾಲು ಅಂದ್ರೆ ಮೂರು ಮತ್ತೊಂದು ಮೂರು ಮತ್ತೊಂದು ಅನ್ಲಂತೆ. ಅಲ್ಲ ಕುಮದ, ನನ್ನನ್ನ ಈ ಮನೆಯಿಂದ ಆಚೆ ಹಾಕ್ಸೋಕೂ ನೋಡಿದೆ, ಮನೆಯಲ್ಲಿ ಸಾಕಷ್ಟು ಜಗಳಗಳನ್ನೂ ಕ್ರಿಯೇಟ್ ಮಾಡಿದೆ, ಒಬ್ರು ಅನ್ಕೊಂಡ್ರೆ ಒಬ್ರಿಗೆ ಆಗದೆ ಇರೋ ಪರಿಸ್ಥಿತಿನೂ ಮಾಡಿಟ್ಬಿಟ್ಟಿದ್ಯಾ. ಈಗ ಮಾವ ನಿನ್ನಿಂದಾಗಿ ಎಲ್ಲರನ್ನು ಮನೆಯಿಂದ ಆಚೆ ಹಾಕಕ್ಕೆ ನೋಡ್ತಾ ಇದ್ದಾರೆ. ನಮ್ಮನ್ನೂ ಮನೆಯಿಂದ ಆಚೆ ಹಾಕಿದ್ರು ಹಾಕಿದ್ರೆ ಹೇಳೋಕ್ಕಾಗಲ್ಲ. ಕೊನೆಗೂ ನೀನು ಅಂದ್ಕೊಂಡು ದಾರಿಲಿ ಸಾಧಿಸ್ಕೊಂಡು ಹೋಗ್ತಾ ಇದೆಯಲ್ಲ, ವೆರಿ ಗುಡ್, ವೆರಿ ವೆರಿ ಗುಡ್. ಈಗ ಕಲ್ಪನಾತ್ಗೆ ಒಂದೇ ಒಂದ್ಸರಿ ಕಾಲು ತೆಗೆದು ಮನೆಯಿಂದ ಆಚೆ ಇಟ್ಟರೆ ಮುಗೀತು, ಇನ್ನು ಲೈಫ್ ಲಾಂಗ್ ಮನೆಯೊಳಗೆ ಕಾಲೇ ಇಡಲ್ಲ. ಅಲ್ಲಿಗೆ ಒಂದು ಕತೆ ಕ್ಲೋಸು. ಕಲ್ಪನಾತ್ಗೆಗೆ ಈ ಮನೆಯಿಂದ ಹೊರಗಡೆ ಹೋಗಬೇಡ ಹೋಗಬೇಡ ಅಂತ ಹೇಳಿ ಕಲ್ಪನಾತ್ಕೆನ ಈ ಮನೆಯಲ್ಲೇ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ, ಕಲ್ಪನಾತ್ಕೆ ಜೊತೆ ಅನುಕಂಪ ಗಿಟ್ಸ್ಕೊಳ್ಳೋ ಪ್ರಯತ್ನದಲ್ಲಿದೆಯಾ? ಅಂದರೆ ನಿನ್ನ ಎರಡನೇ ಪ್ಲಾನು ಸಕ್ಸಸ್ಸು. ಇನ್ನು ಮಾವ ತಾನು ಹೇಳ್ದಂಗೆ ನಡ್ಕೊಂಬಿಟ್ರು ಅಂತ ಇಟ್ಕೋ, ನನ್ನ ಖಂಡಿತ ಈ ಮನೆಯಿಂದ ಆಚೆ ಹಾಕಿ ಹಾಕ್ತಾರೆ. ಅಲ್ಲಿಗೆ ಮೂರನೇ ವಿಕೆಟು ಬಿತ್ತು. ಇನ್ನೂ ತಾವುಗಳು ಮನೆಯಿಂದ ಆಚೆ ಹೋದ ಹಾಗೆ ಮಾಡ್ತೀರ, ಆಮೇಲೆ ಬಿಸ್ನೆಸ್ ವಿಷಯ ಆ ವಿಷಯ ಈ ವಿಷಯ ಅಂದ್ಕೊಂಡು ಮೆತ್ತಗೆ ಮನೆ ಒಳಗೆ ನುಸ್ಕೊಂಬರ್ತೀರ ಅಲ್ವಾ? ವಾವ್, ಏನು ತಲೆ ಕುಂಬ್ದ ನಿಂದು, ಮೆಚ್ಚದೆ ಮೆಚ್ಚದೆ. ನಗಬೇಡ, ಜಾಸ್ತಿ ನಗಬೇಡ, ನೀನು ಅಂದ್ಕೊಂಡಿರೋ ಕೆಲಸ ಯಾವುದೂ ಆಗಲ್ಲ, ನಾನು ಬಿಡಲ್ಲ. ನೋಡು, ನಿನ್ನಿಂದ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅದನ್ನು ನೀನು ಮಾಡು, ಆದರೆ ಒಂದು ಮಾತು ಮಾತ್ರ ನೆನ್ಪಿಟ್ಕೊ, ನಾನು ಗೆಲ್ಲೋದನ್ನು ಯಾರಿಂದನೂ ತಡೆಯೋಕ್ಕಾಗಲ್ಲ. ಹಲೋ ಬೇಬಿ, ಈ ಮನೆಯಿಂದ ಆಚೆ ಹೋಗಿ ಕಲ್ಪನಾತ್ಕೆ ಅನುಕಂಪ ಗಿಟ್ಟಿಸ್ಕೊಂತೀನಿ ಅಂತ ಏನಾದರೂ ನಿನ್ನ ತಲೆಯಲ್ಲಿದ್ದರೆ ಅದನ್ನು ಇವತ್ತೇ ತಲೆಯಿಂದ ತೆಗೆದಾಕ್ಬಿಡಮ್ಮ. ಕಲ್ಪನಾತ್ಕೆಗೆ ನಿನ್ನ ಮೇಲೆ ಯಾವುದೇ ಕಾರಣಕ್ಕೂ ಅನುಕಂಪ ಬರಬಾರ್ದು. ಅನುಕಂಪ ಬರ್ದಿರೋ ಹಾಗೆ ನಿಮ್ಮಿಬ್ರ ಮಧ್ಯ ನಾನು ನಿಂತ್ಕೊಳ್ತೀನಿ, ಆಮೇಲೆ ಕಲ್ಪನಾತ್ಗೆನೂ ಈ ಮನೆಯಿಂದ ಹೊರಗಡೆ ಹೋಗದೆ ಇರೋ ಹಾಗೆ ಏನಾದರೂ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡ್ತೀನಿ. ಕಲ್ಪನಾತ್ಗೆ ಇಲ್ಲೇ ಉಳ್ಕೊಂಡ್ರೆ ನಾವು ನಮ್ಮ ಪತ್ನಿಯವರು ಖಂಡಿತವಾಗಿಯೂ ಈ ಮನೆಯಲ್ಲೇ ಉಳ್ಕೊಂತೀವಿ. ಇನ್ನು ತಮಗೆ ಈ ಮನೆಯಿಂದ ಹೊರಗೋಗೋ ಆಸೆ ಇದ್ದರೆ ಖಂಡಿತ ಹೊರಗಾಕ್ಸೋಣ, ನೋ ಪ್ರಾಬ್ಲಮ್. ಆದರೆ ನೀನಾಗೆ ಹೊರಗೋಗ್ತೀನಿ ಅಂತ ಸುಳ್ಳು ಹೇಳಿಕೊಂಡು ಲಾಭ ಗಿಟ್ಟಿಸ್ಕೊಳಕ್ಕೆ ನೋಡ್ತೀಯಲ್ಲ, ನಾನು ಮಾತ್ರ ಬಿಡಲ್ಲ. ನೆನ್ನೆ ಅವ್ನು ಆಡ್ತಿದ್ದದ್ ನೋಡಿದ್ರೆ ಎಲ್ಲಿ ಏನು ಮಾಡ್ತಾನೋ ಏನೋ ಅಂತ ಹೆದರ್ಕೊಂಡಿದ್ದ.
ಮನಸನ್ನ ಅಂತ ಅರ್ಥನೇ ಮಾಡ್ಕೊಳ್ಳೋದಕ್ಕಾಗಲ್ಲ ಎಲ್ಲೋ ಹೋಗ್ತಾ ಇದೀವಿ ಅಂತ ಏನು ಅನ್ಕೊಂಡಿದ್ದ ನೀನು ಇವನ ಜೊತೆ ಹೋಗೋದಕ್ಕೆ ನಾನೇ ನಿನ್ನ ಹೆಂಡತಿ ಅನ್ಕೊಂಡಿದ್ದನಾ ನೀನು ಹೇಳೋದಲ್ಲ ಕೇಳ್ಕೊಂಡಂತ ನಾನು ಬಿದ್ದಿರೋದಕ್ಕಾಗಲ್ಲ ಕಾಟ ತಡಿಲಾರದೆ ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ್ಲೋ ಏನೋ ಅಯ್ಯೋ ರಾಮಣ್ಣಗೆ ಲಾಕೆಟ್ ಹುಡುಕ ಕೇಳಿದ್ದೆ ಅಲ್ವಾ ಆ ಸತ್ತೋ ಅಲ್ವಾ ಕೇಳಲೇ ಇಲ್ವಲ್ಲ हलो चिनु हेगिदिया अय्यो अदनेल्ल बिडु मोदलु लॉकेट हुडुक्दिया सिक्ता लॉकेट अदु चिनु निन्ने एनायितु अंतंद्रे रामण्ण लॉकेट सिक्तो अल्वा अय्यो चिनु अदर बग्गेने हेल्ता इदीनि केळु नन्ने लॉकेट हुडुकोदक्के अंदबिट्टु रंजित मावन रूम गे होगिद्दे हुडुक्तिरुवाग सडन आगि रंजित माव बंद्बिट्रु सरियागि हुडुकक्कागलिल्ल छे ಎಂತಾ ಕೆಲಸ ಮಾಡ್ದೆ ರಮಣ್ಣ ನೀನು ಸಿಕ್ಕ ಅವಕಾಶದಲ್ಲಿ ಹುಡುಕಬೇಕಾಗಿತ್ತಲ್ವಾ ನೀನು ಆ ರೂಮ್ ಒಳಗೆ ಬಂದ್ಬಿಟ್ರೇನು ಏನಾದರೂ ಉಪಾಯ ಮಾಡಿ ಅವರನ್ನ ಹೊರಗಡೆ ಕಳಿಸಿ ಹುಡುಕಬೇಕಾಗಿತ್ತು ನೀನು ಅದೇನಾದರೂ ಶ್ವೇತಾ ಚಿಕ್ಕಿ ಕೈಗೋ ಅಜ್ಜಿ ಕೈಲೋ ಇಲ್ಲ ಯಾರ್ ಕೈಲಾದರೂ ಸಿಕ್ಕಿದ್ರೆ ಏನು ಗತಿ ಏನ್ ರಮಣ್ಣ ನಿಮಗೆ ಪರಿಸ್ಥಿತಿ ಅರ್ಥನೇ ಆಗ್ತಿಲ್ವಾ ರಮಣ್ಣ ಅದರಗೆ ನಂದು ಮತ್ತೆ ಅಕ್ಕನ ರಾಜಕುಮಾರನ ಫೋಟೋ ಇದೆ ಆಯ್ತು मुगद मदद तातम और आने प्रमाण मासी और कटाक लॉकेट को सत्य गोतबिड़े रमण नानिष्टे कष्ट आ मन बिटी बंद व्यर्थ आगो रमण यहाँ उपयोग गाबरी आगबेड़ लॉकेट चिंतना बिटबिड़ नानवते हूकती हुडको रामण आदष्टु बेग हुडको अद यार कैगू सिगबार्दु बेग हुडको चिन्नु नीन अदर बग्गे योचने माड्बेड़ा मोदलु नीन हेगिदीया हेळु चेन्नागिदीया आ लॉकेट सिगोवर्गू नानु चेन्नागिरल्ल रामण चेन्नागिरल्ल हलो हलो रामण हेगू लॉकेट बेरे यार कैगू सिगदेर ओम नमः शिवाय चंदो नीन कोट्टिरो इनफार्मेशन अष्टन्न इट्कोंडु लावण्णन बग्गे डीटेल्स तेगेदुबिट्टिदीनि चंदो एनु लावण्णन बग्गे इनफार्मेशन सिक्ता एल्लिदे लावण्ण हा 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 अष्टोंदु एक्साइटमेंट आगबिडा चंदो निनगे लावण्य बेकु आ इनफार्मेशन नानु कोड्तीनि आद्रे ननगे एनु सिगुत्ते दुड्डु बेकु तने अडवांस अंत इट लावण्य सिक्तिद्दागे निमगे एष्टु बेको अष्टु दुड्डु कोड्तीनि लावण्य एल्लिदाळे अंत माताडु मावा लावण्य एल्लिदाळे अवळु हेगे कंडिडिदे हेगे कंडिडिदे अवळु एल्लिदाळे आ इन्फार्मेशन नानु कोड्तीनि खंडित हेळ्तीनि आद्रे ननगे इष्टु साकागल्ल निमगे हेळ्लिल्वा लावण्य सिक्तिद्दागे एष्टु बेको अष्टु दुड्डु कोड्तीनि ಈಗ ಲಾವಣ್ಯ ಎಲ್ಲಿದಾಳೆ ಹೇಳು ಚಂದು ನನಗೆ ಈ ದುಡ್ಡು ಬೇಡ ನನಗೆ ಬೇರೆ ಇನ್ನೇನೋ ಬೇಕು ಹಣ ಬೇಡವಾ ಬೇರೆ ಇನ್ನೇನ್ ಬೇಕು ನಿನಗೆ
ಕೇಳೋ ಟೈಮ್ ಬಂದಾಗ ನಾನೇ ಕೇಳ್ತೀನಿ. ಕೆಲವು ಸೂಕ್ಷ್ಮ ವಿಷಯಗಳನ್ನ ನಾನು ನಿನಗೆ ಹೇಳ್ತೀನಿ. ಮೊದಲು ನೀನು ಅವನ್ನ ಸರಿಪಡಿಸು, ಆಮೇಲೆ ನನಗೇನು ಬೇಕು ಅಂತ ನಾನೇ ಹೇಳ್ತೀನಿ. ಸುತ್ತಿ ಬಳಸಿ ಮಾತಾಡ್ಬೇಡ, ನಿನಗೇನು ಬೇಕು ಅನ್ನೋದನ್ನು ನೇರವಾಗಿ ಕೇಳು. ಚಂದು, ಈ ಮನೇಲಿ ಪ್ರತಿಯೊಬ್ಬರಲ್ಲೂ ತುಂಬ ಟೆನ್ಷನ್ಗಳು ಶುರುವಾಗ್ಬಿಟ್ಟಿದೆ. ಒಬ್ರನ್ನ ಕಂಡ್ರೆ ಇನ್ನೊಬ್ರಿಗೆ ಆಗ್ತಾ ಇಲ್ಲ, ಒಬ್ರ ಮುಖನ ಇನ್ನೊಬ್ರು ನೋಡೋಕ್ಕಾಗ್ತಾ ಇಲ್ಲ, ಒಬ್ರ ಮಾತನ್ನ ಇನ್ನೊಬ್ರು ಕೇಳ್ತಾ ಇಲ್ಲ. ಹಿಂಗೆ ಪ್ರತಿಯೊಬ್ಬರಲ್ಲೂ ತುಂಬ ಟೆನ್ಷನ್ಗಳು ಶುರುವಾಗ್ಬಿಟ್ಟಿದೆ. ಮಾವ, ಇದನ್ನೇ ಬೇಡ ಅಂತ ಹೇಳಿದ್ದು, ನಿನಗೇನು ಬೇಕೋ ಅದನ್ನು ಕ್ಲಿಯರ್ ಆಗಿ ಕೇಳು, ಅದನ್ನು ಬಿಟ್ಟು ಸುತ್ತಿ ಬಳಸಿ ಮಾತಾಡಬೇಡ. ಕಲ್ಪನಾ ಅತ್ತಿಗೆ ಮನೆ ಬಿಟ್ಟು ಹೋಗ್ತಾರಂತೆ. ಏನು, ಏನು ಮಾತಾಡ್ತಾ ಇದೆ ನೀನು? ಹೌದು ಚಂದು, ಕಲ್ಪನಾ ಅತ್ತಿಗೆ ಕೈಲಾಶನನ್ನು ಕರ್ಕೊಂಡು ಈ ಮನೆಯಿಂದ ಹೊರಗೆ ಹೋಗ್ತಾರಂತೆ. ಮಾವ, ಈ ಮನೆ ಮೂರು ಜನ ಹೆಣ್ಮಕ್ಳು ಅವ್ರವ್ರ ಗಂಡಂದ್ರ ಜೊತೆ ಅವ್ರವ್ರ ಮನೆಗೆ ಹೋಗಿ ಅಂತ ಹೇಳ್ತಾ ಇದ್ದಾರಂತೆ. ಇದೆಲ್ಲ ದೊಡ್ಡ ಪ್ರಾಬ್ಲಮ್ ಅಲ್ವಾ ಚಂದು? ಮೊದಲು ಈ ಪ್ರಾಬ್ಲಮಿಂದ ನನ್ನನ್ನು ನೀನು ಹೊರಗಿಡು, ಆಮೇಲೆ ನಿನ್ನ ಕೆಲಸ ಸಲೀಸು ಅಲ್ವಾ ಚಂದು? ನನ್ನ ಮಗಳು ಸಂತೋಷನ ನೋಡಬೇಕು ಅಂತ ನಾನು ಇಲ್ಲಿದ್ದೆ. ಈಗ ನನ್ನ ಮಗಳು ಅಳಿಯ ಇಬ್ರು ಸುಖವಾಗಿ ಸಂತೋಷವಾಗಿ ಬಾಳ್ತಾರೆ. ಅಜ್ಜಿನೂ ಹೋಗಿದ್ರಿಂದ ಅವರಿಬ್ರು ಸುಖವಾಗೇ ಇರ್ತಾರೆ. ಇನ್ನು ಯಾವ ತೊಂದರೆನೂ ಇಲ್ಲ. ನಾನು ಇಲ್ಲಿದ್ದೆ ಏನು ಮಾಡಬೇಕು? ನಾನು ಹೋಗ್ತೀನಿ. ನನ್ನ ಸುಖ ಸಂತೋಷ ಎಲ್ಲ ಮರೆತು ಕಣ್ಣೀರಲ್ಲೇ ಕೈ ತೊಳಿಬೇಕು ಅಂದರೆ ನೀನೇನು ಬೇಕಾದರೂ ಮಾಡು, ನಾನು ಇನ್ನೊಂದು ತಡೆಯಲ್ಲ. ನನ್ನ ಬಿಟ್ಟು ಹೋಗ್ಬೇಡ. ಇಲ್ಲ ಗುಂಬೆ, ನಾನು ಹೋಗಲ್ಲ. ನೀನು ಹೋಗ್ಬೇಡ ಅಂದ್ಯಲ್ಲ, ನಾನು ಹೋಗಲ್ಲ. ಹೊರಗಿನಿಂದ ಬಂದಿದ್ದ ನಾನ? ಇದು ನನ್ನ ಗಂಡನ ಮನೆ, ನನ್ನ ಗಂಡ ನನಗೆ ಬಿಟ್ಟು ಹೋಗಿರೋ ಮನೆ. ಈ ಮನೆ ಮೇಲೆ ಅಧಿಕಾರ ಇರೋದು ನನಗೆ, ಮನೆಯಿಂದ ಮದುವೆ ಆಗಿ ಹೊರಗೆ ಹೋದ ನಿನಗಲ್ಲ. ಇಲ್ಲ ಇಲ್ಲ, ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಾನು ಈ ಮನೇಲಿ ಹೇಗಿರಲಿ? ನಾನು ಇರೋವಳಲ್ಲ. ಇವ್ರ ಹತ್ರ ಅನ್ಸ್ಕೊಂಡು ಬಾಳೋ ಅಂತ ಕರ್ಮ ನನಗೇನೂ ಇಲ್ಲ. ನಾನೇನು ಇವ್ರ ಕಾಲು ಹಿಡ್ಕೊಂಡು ಇವ್ರ ಮನೆಗೆ ಬಂದವಳಲ್ಲ. ಇವರಾಗೆ ಬಾ ಅಂತ ಕರೆದಿದ್ದಕ್ಕೆ ಈ ಮನೆಗೆ ಬಂದವಳು. ನಾನು ಯಾವತ್ತೂ ಈ ಮನೇನ ನಂದು ಅಂತ ಅಂದ್ಕೊಂಡೇ ಇಲ್ಲ, ಅಂದ್ಕೊಳ್ಳೋದೂ ಇಲ್ಲ. ಈ ಮನೇಲಿರೋರೆಲ್ಲ ಹೊರಗಿನವ್ರಿಗೆ ಮನೆ ಹಾಕೋರೆ, ಮಕ್ಳಿಗೆ ಮನೆ ಹಾಕೋರಲ್ಲ. ನಾನಿಲ್ಲಿರಲ್ಲ. ಇಷ್ಟೊಂದೆಲ್ಲ ಅವಮಾನ ಆದಮೇಲೂ ನಾನಿಲ್ಲಿ ಹೇಗಿರಲಿ? ನನ್ನ ಗೊಂಬೆನ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಿ ನಾನಿಲ್ಲಿಂದ ಹೊರಟೋಗ್ತೀನಿ. ನಿನ್ನ ಮಗಳ ಮೇಲೆ ಪ್ರೀತಿ ಇದ್ರೆ ಈ ಮನೆ ಬಿಟ್ಟು ಹೋಗೋದ್ರ ಬಗ್ಗೆ ಯೋಚನೆನೂ ಮಾಡಬೇಡ ಮಮ್ಮಿ. ಇದು ನನ್ನ ಗಂಡನ ಮನೆ, ನನ್ನ ಗಂಡ ನನಗೆ ಬಿಟ್ಟು ಹೋಗಿರೋ ಮನೆ. ನೀನು ನನ್ನ ಜೊತೆನೇ ಇರಬೇಕು, ಈ ಮನೇಲೇ ಇರಬೇಕು. ಅಯ್ಯೋ ದೇವ್ರೇ, ಈ ಕಡೆ ನನ್ನ ಮಗಳ ಮನಸ್ಸನ್ನು ನೋಯಿಸೋದಕ್ಕೂ ನನಗಿಷ್ಟ ಇಲ್ಲ. ಇವ್ರು ಮಾಡಿರೋ ಅವಮಾನ ನನ್ನಿಂದ ಸಹಿಸ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಏನಪ್ಪ ಮಾಡಲಿ, ಏನು ಮಾಡಲಿ? ನನ್ನ ಮಗಳನ್ನ ನೋಯಿಸ್ಲಾ, ಇಲ್ಲ ನನ್ನ ಸ್ವಾಭಿಮಾನನ ಮರೆತು ಇಲ್ಲೇ ಇರಲ, ಏನು ಮಾಡಲಿ? ಅತ್ತೆ, ಅತ್ತೆ ನೀವೆಲ್ಲಿಗೂ ಹೋಗ್ತಾ ಇಲ್ಲ, ನೀವಿದೇ ಮನೇಲಿ ಇರ್ತೀರಾ? ಇಲ್ಲ ಚಂದು, ನಾನು ಈ ಮನೇಲೇ ಇದ್ದರೆ. ನೀವಿಲ್ಲಿದ್ದರೆ ನಮಗೊಂದು ಧೈರ್ಯ ಇರುತ್ತೆ ಅತ್ತೆ, ನಮಗೆ ನಿಮ್ಮ ಆಸರೆ ಬೇಕು. ನೀವೆಲ್ಲರೂ ಇಲ್ಲೇ ಇರಬೇಕು, ಈ ಕುಟುಂಬ ಒಗ್ಗಟ್ಟಾಗಿರ್ಬೇಕು, ಒಗ್ಗಟ್ಟಾಗಿ ಬಾಳ್ಬೇಕು, ನಾವೆಲ್ಲರೂ ಒಂದಾಗಿ ಬಾಳ್ಬೇಕು ಅತ್ತೆ. ಅರ್ಥ ಆಗತ್ತೆ ಚಂದು, ಆದರೆ ಇಲ್ಲಿ ಕೆಲವ್ರಿಗೆ ನನ್ನಿಂದ ನೋವಾಗತ್ತಲ್ಲ, ಅದಕ್ಕೇನು ಹೇಳ್ತೀಯಾ? ಅತ್ತೆ, ನಾನು ನಿಮ್ಮ ಬುದ್ಧಿವಾದ ಹೇಳೋಷ್ಟು ದೊಡ್ಡವನಲ್ಲ, ಆದರೆ ಈ ಐದು ಬೆರಳು ಒಂದೇ ಸಮನಾಗಿರಲ್ಲ ಅತ್ತೆ. ಯೋಚಿಸೋದ್ರಲ್ಲಿ ನಡ್ಕೊಳ್ಳೋದ್ರಲ್ಲಿ ವ್ಯತ್ಯಾಸಗಳಿರುತ್ತೆ. ಹಾಗಂತ ನಾನು ಇಲ್ಲಿರಲ್ಲ ಅಂತ ಹೋಗ್ಬಿಟ್ರೆ ಆಗೋಗುತ್ತಾ?
ಐದು ಬೆರಳು ಜೊತೆಗಿದ್ರೇ ಅದನ್ನ ಕೈ ಅಂತ ಹೇಳೋದು, ಕೆಲಸ ಮಾಡೋದಕ್ಕಾಗೋದು. ಹಾಗೆ ನಾವೆಲ್ಲರೂ ಜೊತೆಗಿದ್ರೇ ಅದು ಕುಟುಂಬ ಅಂತ ಅನ್ಸ್ಕೊಳ್ಳೋದು, ನಗ್ನಗ್ತಾ ಬಾಳೋದಕ್ಕಾಗೋದು. ಒಬ್ರೊಬ್ರು ಒಂದೊಂದು ದಿಕ್ಕಾದ್ರೆ ಸಂತೋಷ ಅನ್ನೋದು ಎಲ್ಲಿರುತ್ತತ್ತೆ? ಪ್ಲೀಸ್ ಅತ್ತೆ, ನೀವೆಲ್ಲಿಗೂ ಹೋಗ್ತಾ ಇಲ್ಲ, ಇದೇ ಮನೇಲಿ ಇರ್ತೀರ. ನನಗಿಲ್ಲಿರೋದಕ್ಕೆ ಹಿಂಸೆ ಆಗ್ತಿದೆ ಚೇತನ್. ಸಮಾಜದಲ್ಲಿ ಎಲ್ಲರೂ ಕೈಲಾಶ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾರೆ, ಮನೆ ಅಳಿಯ ಅಂತೆಲ್ಲ ಹೇಳ್ತಾ ಇದ್ದಾರೆ. ಕೈಲಾಶ್ಗೇನಾದರೂ ಅವಮಾನ ಆದರೆ ನನಗೆ ಅದನ್ನು ಸಹಿಸೋಕ್ಕಾಗಲ್ಲ. ಯಾರತ್ತೆ, ಯಾರು ಹಾಗೆ ಹೇಳಿದ್ದು? ಹೇಳೋರಿಗೆ ಬುದ್ಧಿನೂ ಇಲ್ಲ, ಅವ್ರಿಗೆ ಸತ್ಯ ಏನು ಅಂತ ಗೊತ್ತಿಲ್ಲ, ಅದಕ್ಕೆ ಹಾಗೆ ಹೇಳ್ತಾರೆ. ಮಾವ, ನೀವು ಈ ಮನೇಲಿ ಇರೋದ್ರಿಂದ ಈ ಮನೆಗೆ ಬಲ ಬಂದಿದೆ. ನೀವಿಬ್ರು ಈ ಮನೆಗೆ ಆಧಾರ ಸ್ತಂಭ ಇದ್ದಾಗ, ಮೇನ್ ಪಿಲ್ಲರ್. ನೀವೇ ಇಲ್ಲದೆ ಹೋದ್ರೆ ಈ ಮನೆ ಗಟ್ಟಿಯಾಗಿ ಉಳಿಯೋದಾದ್ರೂ ಹೇಗತ್ತೆ? ಆದರೆ ಚಂದು ಅತ್ತೆ, ಈಗಾಗಲೇ ಶ್ರುತಿಯಿಂದ ಚಿನ್ನು ದೂರ ಹೋಗಿದ, ನೀವು ಅವಳಿಂದ ದೂರ ಹೋದ್ರೆ ಅವಳ ಜೊತೆ ಇರೋದು ಯಾರು? ಅವಳಿಗೆ ಸಮಾಧಾನ ಮಾಡೋದು ಯಾರು? ಅವಳು ತುಂಬ ಕುಗ್ಗು ಹೋಗ್ತಾಳತ್ತೆ, ಮನ್ಸಿಗೆ ತುಂಬ ನೋವು ಮಾಡ್ಕೋತಾಳೆ. ಪ್ಲೀಸ್, ನಮ್ಮನ್ನು ಬಿಟ್ಟು ಹೋಗಬೇಡಿ. ನೀವು ಇಲ್ದಿರೋ ಈ ಮನೇನ ನನ್ನಿಂದ ನೆನೆಸ್ಕೊಳ್ಳೋದಕ್ಕೂ ಆಗಲ್ಲ ಅತ್ತೆ. ಹೌದು ಅತ್ತೆ, ಅಪ್ಪ ಅಮ್ಮ ಮದುವೆ ಆಗಿ ಅದರಿಂದ ನಿಮ್ಮ ಮನ್ಸಿಗೆ ನೋವಾಗಿ 21 ವರ್ಷ ಈ ಮನೆಯಿಂದ ದೂರ ಇತ್ತು. ಆ ನೋವು ನನಗೀಗಲೂ ಇದೆ. ಆದರೆ ಈಗ ನೀವು ಮನೇಲಿ ನಡೀತಿರೋ ಸಣ್ಣ ಪುಟ್ಟ ತೊಂದರೆಗಳಿಗೆ ಮತ್ತೆ ಮನೆ ಬಿಟ್ಟು ಹೋದರೆ ಕೊನೆವರೆಗೂ ಆ ನೋವು ಹಾಗೆ ಉಳಿದ್ಬಿಡುತ್ತತ್ತೆ. ಪ್ಲೀಸ್, ದಯವಿಟ್ಟು ಈ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಬೇಡಿ ಅತ್ತೆ. ಪ್ಲೀಸ್, ನೆನ್ನೆ ನಾನೇನಾದರೂ ಮಾಡ್ಬೋದಿತ್ತು. ರಂಜಿತ್ ಮಾವ ಅಡ್ಡ ಬರದೇ ಇದ್ದಿದ್ದರೆ ಏನಾದರೂ ಒಂದು ಆಗಿರೋದು. ಎಂತ ಎಡವಟ್ಟಾಗೋಯ್ತು, ಶ್ವೇತತೆ ಕೆಳಗಡೆ ರೂಮಲ್ಲಿದ್ದಾರೆ. ರಂಜಿತ್ ಮಾವ ರೂಮಲ್ಲಿ ಇಲ್ಲ ಅಂದರೆ 10 ನಿಮಿಷದಲ್ಲಿ ರೂಮೆಲ್ಲ ಹುಡುಕ್ಬಿಡ್ತೀನಿ. ಆ ಲಾಕೆಟ್ ರೂಮಲ್ಲಿ ಬಿಡೋದಿಲ್ಲ, ಹುಡುಕೆ ಹುಡುಕ್ತೀನಿ. ಮಾವ, ರಂಜಿತ್ ಮಾವ, ರಂಜಿತ್ ಮಾವ, ರಂಜಿತ್ ಮಾವ, ಮಾವ ಇಲ್ಲ ಅನ್ಸುತ್ತೆ, ಲಾಕೆಟ್ ಹುಡುಕ್ಬಿಡ್ಬೇಕು. ಮಾವ ಕದ್ರೆ ಎಲ್ಲಿರ್ತಾನೆ? ಹಾಸಿಗೆ ಕೆಳಗಡೆ ಏನಾದರೂ ಇರ್ತಾನೆ? ಇಲ್ಲೂ ಕಾಣಿಸ್ತಿಲ್ವೇ? ಇಲ್ಲೂ ಸಿಕ್ತಿಲ್ವಲ್ಲ. ಮಾವ ಶೂವಲ್ಲಿ ಏನಾದರೂ ಇಟ್ಟಿದ್ದಾನ? ಕದ್ದಿರೋದನ್ನು ಯಾರಾದರೂ ಶೂವಲ್ಲಿ ಇಡ್ತಾರಾ? ಹಾಂ, ಏನು ಮಾಡಲಿ? ಬಾಟಲ್ ಏನಾದರೂ? ಇಲ್ಲೂ ಕಾಣಿಸ್ತಿಲ್ವೇ? ಮಾವ ಅವನ ಹತ್ರ ಏನಾದರೂ ಇಟ್ಕೊಂಡಿದ್ದಾನ? ಅಥವಾ ಮಾರ್ಗಿರ್ಬಿಟ್ನ? ಮಾರ್ಬಿಟ್ರೆ ಹಾಳಾಗೋಗ್ಲಿ ಅಂತ ಸುಮ್ಮನಾಗ್ಬಿಡ್ಬೋದು. ಮಾರದೆ ರೂಮಲ್ಲಿ ಏನಾದ್ರು ಇಟ್ಟು ಅದು ಯಾರ ಕೈಗಾನ ಸಿಕ್ಕರೆ? ಅಯ್ಯೋ ದೇವ್ರೆ. ಏ ರಾಮು, ಏನು ಮಾಡ್ತಿದ್ಯ?
ಹೇಗಿದ್ಯಾ ಕಂದ? ನಾನು ಚೆನ್ನಾಗಿದ್ದೀನಿ ಅವ್ವ, ನೀವು ಹೇಗಿದ್ದೀರಾ? ಉಸಿರಾಡ್ತಾ ಇದ್ದೀನಿ ಮಗಳೇ. ಆದರೆ ಆ ಉಸಿರಾಟದಲ್ಲಿ ಪ್ರೀತಿನೂ ಇಲ್ಲ, ಬದುಕೋ ಆಸೆನೂ ಇಲ್ಲ. ಹಾಗೆಲ್ಲ ಮಾತಾಡಬೇಡಿ ಅವ್ವ, ನೀವು ಚೆನ್ನಾಗಿರ್ಬೇಕು, ನಿಮ್ಮ ಆರೋಗ್ಯನೂ ಚೆನ್ನಾಗಿರ್ಬೇಕು. ನೀನಿದ್ರೆ ನಾನು ಚೆನ್ನಾಗಿರ್ತೀನಿ, ನೀನೇ ಇಲ್ಲ ಅಂದರೆ ನಾನು ಹೇಗೆ ಚೆನ್ನಾಗಿರಲಿ ಹೇಳು. ಚಿನ್ನು, ಯಾಕೆ ಮಗಳೇ ಏನೋ ಗಾಬರಿಲಿದ್ಯಾ? ಏನಾಯಿತು? ಏನೂ ಇಲ್ಲ ಅವ್ವ, ಏನೂ ಇಲ್ಲ. ನೀನು ನನ್ನಿಂದ ಏನೂ ಮುಚ್ಚಿಡಬಾರ್ದು, ಏನಾಯ್ತು ಅಂತ ಹೇಳು. ಅವ್ವ ಅದು ನಿನ್ನೆ. ಈಗ ಮಾತ್ರ ಹೋಗೋದ್ ಬೇಡ. ನಾನು ನಿಮ್ಮ ಒಬ್ಗೆ ಕೇಳ್ತಲ್ಲ, ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ನೀ ಲಕ್ಷ್ಮಿ ಅವರೇ, ಮನುಷ್ಯನಿಂದ ಮೃಗನಾಗಿ ಮಾಡ್ತಿರೋದು ನಾನಲ್ಲ ನೀವು. ಇದೇ ಕೊನೆ. ಇನ್ನೊಂದ್ಸತಿ ಏನಾದರೂ ನನ್ನ ಮಾತನ್ನ ಮೀರಿದ್ರೆ ನನ್ನ ಮತ್ತೊಂದು ಮುಖ ನೀವು ನೋಡಬೇಕಾಗತ್ತೆ. ಈಗೆಲ್ಲ ಆಯ್ತು ಅವ್ವ.